ನೀನೇ ಹೋಗಿ ಮೇಡಮ್ ಮನೆ ಹಾಲು ಕೊಟ್ಟು ಬಂದ್ಬಿಡು. ನಾನೇ ಹೋಗ್ಬೇಕಾ? ನೋಡ್ತೀನ, ನಂಗೆ ತೋರ್ದ ಒಸಿ ಕೆಲಸ ಇದೆ. ತಗೋ. ಮತ್ತೆ ನಿಧಾನ ಹೋಗಿಲ್ಪ. ಕುಡ್ದಲ್ಲ ನನ್ನ ಎದೆ ಹಾಲು ಕುಡ್ದು ಮುದ್ದಾಗಿ ಬೆಳೆದಿದ್ದಾರೆ. ಏನಿಲ್ಲ, ಮುದ್ದು ನಿಂತು ಎಷ್ಟು ತಿಂಗಳಾಯ್ತು? ಇನ್ನೊಂದು ದಿನ ಮೊಳಕೆ ಕಟ್ಟಿದ ಕಾಳು, ಬೇಯಿಸಿದ ಮೊಟ್ಟೆ, ಹಾಲು, ಹಣ್ಣು ಚೆನ್ನಾಗಿ ತಿನ್ಬೇಕು. ಇಬ್ರಿಗಾಗುವಷ್ಟು ತಿನ್ಬೇಕು. ಯಾಕೆಂದ್ರೆ ನೀನು ಹೊಟ್ಟೆ ಒಳಗೆ ಇನ್ನೊಂದು ಜೀವ ಬೆಳೀತಾ ಇದೆ. ಅದು ದಷ್ಟಪುಷ್ಟವಾಗಿ ಬೆಳೆಯೋಕ್ ಬೇಕಾದ ಆಹಾರನ ನೀನೇ ತಿನ್ಬೇಕು. ಯಾಕೆ ಗೌರಿ, ಯಾಕಾಗ ನೋಡ್ತಾ ಇದ್ಯಾ? ಅಲ್ಲ, ನೀವು ಡಾಕ್ಟ್ರು ಟೀಚರು ಅಂತ ನೋಡ್ತಾ ಇವ್ನಿ. ಅಲ್ಲ ಗೌರಿ, ಎಲ್ರೂ ಡಾಕ್ಟರ್ ಆಗೋದಕ್ಕಾಗೋದಿಲ್ಲ. ಡಾಕ್ಟರ್ ಸಲಹೆ ಅಂತ ನಡ್ಕೊಂಡ್ರೆ ಅಷ್ಟೇ ಸಾಕು. ನೀನಾಗಾಗ ಹೇಗಿರ್ತೀಯಲ್ಲ, ನಮ್ಮ ಆರ್ತಿ ಎಷ್ಟು ಮುದ್ಮದಾಗಿದ್ದಾಳೆ ಅಂತ. ಅವಳು ನಾನು ಬಸರಿಯಾಗಿದ್ದಾಗ ಇದೇ ರೀತಿ ಕ್ರಮವಾಗಿ ಬಂದು ಪರೀಕ್ಷೆ ಮಾಡಿಸ್ಕೊಂಡ್ರೆ ನಿಮ್ಗೇನು ತೊಂದರೆ ಇರೋದಿಲ್ಲ. ಏನಾದ್ರೂ ಪಥ್ಯ ಇದ್ರೆ ಹೇಳಿ, ಮಾಡ್ಕೊಡ್ತೀನಿ. ಪಥ್ಯ ಅನ್ನೋಕ್ಕಿಂತ ಪೌಷ್ಟಿಕ ಆಹಾರ, ಶಕ್ತಿದಾಯಕ ಆಹಾರ ಅನ್ನಿ. ಇಲ್ಲಿ ನೋಡಿ, ಸಮತೋಲನ ಆಹಾರ, ಸಕಾಲದ ಪರೀಕ್ಷೆ, ಸರಿಯಾದ ಚಿಕಿತ್ಸೆ, ಆರೋಗ್ಯ ರಕ್ಷಣೆಯ ಮಾರ್ಗದರ್ಶಿ. ಹೆರಿಗೆ ಆಗೋವರೆಗೂ ಈ ಕಾರ್ಡ್ ಅನ್ನ ಭದ್ರವಾಗಿ ನಿಮ್ಮ ಹತ್ರ ಇಟ್ಕೊಂಡಿರ್ಬೇಕು. ಇದರಲ್ಲಿ ನಿಮಗೆ ಕೊಟ್ಟಿರೋ ಚಿಕಿತ್ಸೆನೆಲ್ಲ ಬರೆದಿದೆ. ಯಾವಾಗ್ಲೂ ಸಂತೋಷವಾಗಿರ್ಬೇಕು, ಮನಸ್ಸನ್ನ ಉಲ್ಲಾಸವಾಗಿ ಇಟ್ಕೊಂಡಿರ್ಬೇಕು. ನಾನು ಕೊಟ್ಟಿರೋ ಕಬ್ಬಿಣಾಂಶ ಇರೋ 100 ಮಾತ್ರೆಗಳನ್ನ ತಪ್ಪದೆ 3 ತಿಂಗಳು ತಗೋಬೇಕು. ಪೌಷ್ಟಿಕ ಆಹಾರ ತಿನ್ಬೇಕು, ಆಗ ನೀವು ಆರೋಗ್ಯವಾಗಿರ್ತೀರಾ, ನಿಮ್ ಮಗುನೂ ಆರೋಗ್ಯವಾಗಿರುತ್ತೆ. ರಕ್ತ ಪರೀಕ್ಷೆ ಮಾಡಬೇಕು. ತರಬೇತಿ ಹೊಂದಿದ ಆರೋಗ್ಯ ಕಾರ್ಯಕರ್ತೆಯರಿಂದ ಗರ್ಭಿಣಿಯರು ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಕನಿಷ್ಠ 3 ಪರೀಕ್ಷೆಗಳು ಅತ್ಯವಶ್ಯಕ. ಇದರಿಂದ ಅಪಾಯಕಾರಿ ಸಂದರ್ಭಗಳನ್ನು ಗುರುತಿಸಲು ಸಹಕಾರಿಯಾಗುತ್ತದೆ. ಮೊದಲ ಪರೀಕ್ಷೆ ಗರ್ಭವತಿಯಾದ 3 ತಿಂಗಳ ಒಳಗೆ, ಎರಡನೇ ಪರೀಕ್ಷೆ 20ನೇ ವಾರದಲ್ಲಿ, ಮೂರನೇ ಪರೀಕ್ಷೆ 3ನೇ ವಾರದಲ್ಲಿ. ನೋಡಿ, ಪಿಂಡಕೋಸಿನ ಬೆಳವಣಿಗೆಗೆ ಸಸಾರಜನಕ ಮುಖ್ಯ. ಅದಕ್ಕಾಗಿ ಕಾಳುಗಳನ್ನು ಉಪಯೋಗಿಸ್ಬೇಕು. ಹಾಲು ಮೊಸರನ್ನು ಹೆಚ್ಚಾಗಿ ಉಪಯೋಗಿಸ್ಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮಾಂಸ, ಮೊಟ್ಟೆ, ಮೀನು ಇವುಗಳನ್ನ ಉಪಯೋಗಿಸ್ಬೇಕು. ತುಂಬಾ ಒಳ್ಳೇದು. ನರ್ಸ್ಗಳ ಸಲಹೆ ತಗೊಂಡು ಡಾಕ್ಟರ್ ಸರಿಯಾಗಿ ಚಿಕಿತ್ಸೆ ಮಾಡಿಸ್ಕೊಂಡೆ ನಾನು ನನ್ನ ಮಕ್ಕಳು ಆರೋಗ್ಯವಾಗಿರೋದು. ನೀನು ಸಹ ಎಚ್ಚರಿಕೆ ತಗೊಂಡು ನೀನು ಹುಟ್ಟೋ ಮಗು, ನೀನು ಇಬ್ರು ಆರೋಗ್ಯವಾಗಿರಬೇಕು. ಚಂದಮ್ಮ, ಅದ್ಯಾಕೆ ಈ ಪಾಟಿ ನುಗ್ಗೆ ಸಪ್ ತೊಳೆದಿದ್ಯಾ?
ನಮ್ ಗೌರಿ ಬಸ್ರಿ ಅಲ್ವಾ, ನುಗ್ಗೆ ಸೊಪ್ಪು ಊಟ ಮಾಡಿದ್ರೆ ಒಳ್ಳೇದು ಅಂತ ನಮ್ಮ ಅಸಮ್ಮ ಹೇಳವ್ರೆ. ಅದಕ್ಕೋಸ್ಕರವ ನುಗ್ಗೆ ಸೊಪ್ಪಿನ ಸಾರು ಪಲ್ಯ ಮಾಡಿ ಗೌರಿಗೆ ಉಣ್ಣಕ್ಕಿಡವ ಅಂತ ತಾಕೊಂಡು ಹೋಯ್ತಾ ಇದ್ದೀನಿ. ಕೆಂಪಮ್ಮ, ಮೊಳಕೆ ಕಟ್ ಸಾರು ಮಾಡಿದೀನಿ, ತಗೊಂಡೋಗಿ ಕೊಡು. ಬಸ್ರೆ ಇಂಚು ತಿನ್ಲಿ, ಮೈಗೆ ಒಳ್ಳೇದು. ತಾಕೊಂಡ್ ಕೊಡು. ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ ಎಲ್ಲ ಸರಿಯಾಗಿದೆ. ಎಲ್ಲಿ ಇವು? ಕಬ್ಬಿಣಾಂಶ ಇರೋ 100 ಮಾತ್ರೆಗಳು. ಇದನ್ನ ತಪ್ಪದೆ 3 ತಿಂಗಳು ತಗೋ. ನಿನ್ ಮಗುಗೂ ನಿನಗೂ ಚೆನ್ನಾಗಿ ರಕ್ತ ವೃದ್ಧಿ ಆಗತ್ತೆ. ಇಷ್ಟೊಂದು ತಗೋಬೇಕಾ? ಏನೂ ಆಗಕ್ಕಿಲ್ವಾ? ಏನೂ ಆಗಲ್ಲ. ಅಮ್ಮವ್ರಿಗೆ ಆರೈಕೆ ನಡೀತಾ ಇದೆ. ತಗೊಳವ, ಸಾಕಾಗೋಯ್ತು. ಯಾಕಪ್ಪ ಚಂಚ ಕೆಲ್ಸಕ್ಕೆ ಬಂದಿರ್ಲಿಲ್ವಾ? ಬರ್ತೀನಿ ಅಂತ ಕೈಕೊಟ್ಟ ಕಣವ. ನೀನಾಕ ಹಂಗೆ ಕುಂತ್ಕೊಂಡ್ಬಿಟ್ಟೆ? ನಿಂಗೆ ಮಗ ಇಷ್ಟೊಂದು ತರಕಾರಿ ತಗೊಂಡ್ಬಂದಿದ್ಯಾ? ಅವ್ವ, ತೋಟದತ್ರ ಮೇಸ್ ಮಾದೇನವ್ರತಿ ಕೇಳಿದ್ರು, ಗರ್ಭಿಣಿ ಹೆಂಗಸರು ಸೊಪ್ಪು ಕೋಸು ಗಜರಿ ಬೀಟ್ರೂಟು ಇದೆಲ್ಲ ತಿಂದ್ರೆ ಅವ್ರಿಗೂ ಶಕ್ತಿ ಬರ್ತದಂತೆ, ನಾಳೆ ಅವ್ರು ಒಟ್ಟೊಳಿದ್ರು ಮಗುನು ಚಂದ ಬೆಳೀತದೆ ಅಂತ ಹೇಳಿದ್ರು. ಎಲ್ಲಿ 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 ತಿನ್ನು ನೋಡವ. ಅದೇ ಕೆಲಸ ಮಾಡ್ತೀವಿ ಕೇಳಿ ಅತ್ತೆ. ನಮ್ಮತ್ತೆ ಒಂದ್ ಮುದ್ದೆ ಇಟ್ ತಿಂತೀವಿ, ಈಗ ಅನ್ನ ತಿಂತಾ ಇದ್ದೀನಿ. ನಾನು ಹಿಂಗೆ ತಿಂತಾ ಇದ್ರೆ ನನ್ನ ಹೊಟ್ಟೆಲ್ ಬೆಳಿತಾ ಇರ ನಿಮ್ಮ ಮಗ ತಿಂಡಿ ಪೋತ ಆಗ್ಬಿಟ್ಟನ ಅಷ್ಟೇ. ಏನಿಲ್ಲಮ್ಮ, ಮಗು ಬಣ್ಣ ಎಲ್ಲ ಜನ ಇದಾರೆ. ಏನಿಲ್ಲ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಹುಷಾರಾಗಿರು, ಚೊಚ್ಚಲು. ಈಗ ನೀನು ಹಾಲು ಹಣ್ಣು ತರಕಾರಿ ಸೊಪ್ಪು ಎಲ್ಲ ಚೆನ್ನಾಗಿ ತಿನ್ಬೇಕು. ನಾನು ಕೊಟ್ಟಿರೋ ಕಬ್ಬಿಣಾಂಶ ಇರೋ 100 ಮಾತ್ರೆಗಳನ್ನ ಡೈಲಿ ತಪ್ಪದೆ ತಗೊಂಡ್ರೆ ಚೆನ್ನಾಗಿ ರಕ್ತ ವೃದ್ಧಿಯಾಗಿ ಮಗುನು ಚೆನ್ನಾಗಿ ಹುಟ್ಟುತ್ತೆ. ಈಗ ನಿನ್ನೊಬ್ಳ ಆರೋಗ್ಯದ ಜೊತೆಗೆ ನಿನ್ನ ಹೋಟೆಲ್ ಬೆಳೀತಿರೋ ಮಗುನ ಬೆಳವಣಿಗೆನೂ ಮುಖ್ಯ. ನನ್ನಣ್ಣರು ಒಟ್ಟು ಅಂತ ಬಡ್ಕಂತಾವ್ಳೆ, ಅವ್ಳು ಬಂದು ಪರೀಕ್ಷೆ ಮಾಡಿರುವ, ಅವ್ಳ ಕಷ್ಟ ನೋಡಕ್ಕಾಗಲ್ಲ, ಕೆಲವ್ರು ಬರೋವ. ಏನ್ ಕೆಂಚಪ್ಪ ನೀವು, ನಾನ್ ಬೆಳಗ್ಗೆನೆ ಪರೀಕ್ಷೆ ಮಾಡಿ ಈ ಕೇಸ್ ಕೈ ಮೀರಿದೆ, ಮಗು ಅಡ್ಡ ತಿರುಗಿದೆ, ಮೊದ್ಲು ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ನಡೀರಿ ಅಂತ ಹೇಳಿದ್ನಲ್ಲ, ನಮ್ ಮಾತೊಂದ್ರೆ ಲಕ್ಷಕ್ಕೆ ಇಲ್ವಲ್ಲ ನಿಮ್ಗೆ, ಮೊದ್ಲು ಆರೋಗ್ಯ ಕೇಂದ್ರಕ್ಕೆ ನಡೀರಿ. ಗೊತ್ತಾಗಿಲ್ಲ ಕಣ್ರವ, ಈಗ ಕರ್ಕೊಂಡು ತಿಂಕಣವ. ನಮಸ್ಕಾರ. ಅಂದ ಹಾಗೆ ಪೂಜೆ ಮುಗಿಸ್ಕೊಂಡು ದಂಪತಿಗಳು ಈಗಲೇ ಬರ್ತಿರೋ ಹಾಗಿದೆ. ಹಾ ಗೌರಿ, ಡಾಕ್ಟರ್ ಹೇಳ್ದಾಗೆ ಟೈಮ್ ಟು ಟೈಮ್ ಔಷಧಿ ಮಾತ್ರೆಗಳೆಲ್ಲ ತಗೊಳ್ತಿದ್ಯಾ ತಾನೇ? ಹಾ ತಗೊಳ್ತಾ ಇದ್ದೀನಿ. ಈ ತರಮ್ಮ, ಡಾಕ್ಟರ್ ಕೊಟ್ಟಿದ್ರಲ್ಲ ರಕ್ತ ಹೆಚ್ಚಾಗೋದಕ್ಕೆ ಅಂತ ಕಬ್ಬಿಣಾಂಶ ಇರೋ ಮಾತ್ರೆ, ಅದು ನುಂಗೋದೇ ಮರ್ತಿಬಿಟ್ಟಿದ್ಲು. ಹೌದಾ? ನಾನೇ ಬಲವಂತ ಮಾಡಿ ನುಂಗಿಸಿದೆ. ಔಷಧಿ ಮಾತ್ರೆಗಳೆಲ್ಲ ಸರಿಯಾಗಿ ತಗೊಳ್ಬೇಕು. ನಮಸ್ಕಾರ ಚಂದ್ರವ್ವ. ನಮಸ್ಕಾರ ನಿಂಗವ್ವ, ಚೆನ್ನಾಗಿದ್ಯಾ? ನಿನ್ ಮಗು ಕಾಲು ಹೇಗಿದೆ? ಡಾಕ್ಟರ್ ಏನಂತ ಹೇಳಿದ್ರು? ಈ ಕಷ್ಟ ಅಂತಾರೆ ಚಂದ್ರವ್ವ, ಮಾತು ಕೇಳಿ ಚುಚ್ ಮದ್ ಕೊಡ್ತಿ, ಪೋಲಿಯೋ ಡ್ರಾಪ್ ಹಾಕ್ತಿದ್ರೆ ನನ್ ಮಗು ಹಿಂಗ್ ಹುಟ್ಟಿರ್ಲಿಲ್ಲ ಕಣ್ರವ. ನಿಂಗವ್ವ ಅಲ್ಬೇಡ, ಆಗಿ ತಗೊಳ್ತೀನಿ. ಈಗ ಏನ್ ಮಾಡಕ್ಕಾಗುತ್ತೆ ಹೇಳ್ ನೋಡೋಣ. ನೋಡು, ಡಾಕ್ಟರ್ ಹೇಳ್ದಾಗೆ ಚಿಕಿತ್ಸೆ ಮಾಡ್ತು, ಎಲ್ಲ ಸರಿ ಹೋಗುತ್ತೆ. ಅಂದ್ಹಾಗೆ ನಾಟಿ ಔಷಧಿ ಮಾತ್ರ ಕೊಡ್ತಾರ, ಮಗುನ ಹುಷಾರಾಗಿ ನೋಡ್ಕೊ. ಬರ್ತೀನಿ. ಗೌರಿ, ಆ ಮಗು ಕಾಲ್ ನೋಡಿದ್ಯಾ? ಮೊದ್ಲೇ ಅವರು ಡಿಪಿಟಿ ಚುಚ್ಚುಮದ್ದು ಪೋಲಿಯೋ ಡ್ರಾಪ್ಸ್ ಕೊಟ್ಟಿದ್ರೆ ಈ ರೀತಿ ಆಗ್ತಾನೆ ಇರಲಿಲ್ಲ. ಈ ಕಾಯಿಲೆ ಬರೆದ ಹಾಗೆ ಎಚ್ಚರಿಕೆ ವಹಿಸಿದ್ರೆ ಈ ಕಾಯಿಲೆನ ತಡೆಗಟ್ಟಬಹುದು. ಗೌರಿ, ನೀನ್ ಮಾತ್ರ ಚುಚ್ಚುಮದ್ದು ಔಷಧಿ ಮಾತ್ರೆ ಸರಿಯಾದ ಟೈಮಿಗೆ ತಗೊಳ್ಬೇಕು, ಪರೀಕ್ಷೆನೇ ಸರಿಯಾಗಿ ಮಾಡ್ಕೊಳ್ಬೇಕು. ಹಂಗ್ ಮಾಡಿದ್ರೆ ನಮ್ ಹುಟ್ಟು ಪುಟ್ಟನು ಹಿಂಗೆ ಇರ್ತಾನಲ್ವಾ? ಹೀಗೆ ಶುದ್ಧವಾಗಿ ಇಟ್ಕೋಬೇಕು, ಇದರಿಂದ ತಾಯಿಗಾಗ್ಲಿ ಮಗುಗಾಗ್ಲಿ ಧನುರ್ವಾಯು ಅಂತ ಯಾವ ರೋಗನೂ ಬರೋದಿಲ್ಲ. ಗೌರಮ್ಮ, ಮುಂದಿನ ತಿಂಗಳು ಬಂದು ಇನ್ನೊಂದು ತಗೊಂಬಿಡಮ್ಮ.
ಮಾಡ್ಕೊಮ್ಮ. ಗರ್ಭವತಿ ಆದಾಗ್ನಿಂದ ಆರೋಗ್ಯ ನಿಯಮಗಳನ್ನ ಸರಿಯಾಗಿ ಅನುಸರಿಸಿದ್ದಕ್ಕೆ ನಿನ್ ಮಗುನೂ ಆರೋಗ್ಯವಾಗಿದೆ, ನೀನು ಆರೋಗ್ಯವಾಗಿದ್ಯಾ. ನೋಡು, ಮಗುಗೆ ತಪ್ಪದೆ ಎದೆ ಹಾಲು ಕುಡಿಸ್ಬೇಕು. ಮಗುಗೆ ಎದೆ ಹಾಲು ಕುಡಿಸೋದ್ರಿಂದ ಕೊಲೆಸ್ಟ್ರಾಮ್ ಅನ್ನೋ ಆಹಾರ ಅಂಶ ಸಿಗುತ್ತೆ. ಕೊಲೆಸ್ಟ್ರಾಮ್ ಎಂಬುದು ತಾಯಿಯ ಸ್ತನದಿಂದ ಮೊದಲು 2-3 ದಿನಗಳಲ್ಲಿ ಉತ್ಪತ್ತಿಯಾಗುವ ಹಾಲಿನ ಅಂಶ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇದ್ದು ಮಗುವನ್ನು ತೀವ್ರವಾದ ಕಾಯಿಲೆಗಳಿಂದ ರಕ್ಷಿಸುತ್ತದೆ. ರೋಗ ನಿರೋಧಕ ಚುಚ್ಚುಮದ್ದು ಮಕ್ಕಳಿಗೆ ಬರಬಹುದಾದ 6 ಪ್ರಮುಖ ಬಾಲರೋಗಗಳಾದ ನಂಜು ರೋಗ, ಗಂಟಲು ಬೇನೆ, ಪೋಲಿಯೋ, ದಡಾರ, ನಾಯಿಕೆಮ್ಮು, ಕ್ಷಯ, ಇವುಗಳ ವಿರುದ್ಧ ರಕ್ಷಣೆ ಒದಗಿಸುತ್ತದೆ. ವೆರಿ ಗುಡ್. ಸಕಾಲಕ್ಕೆ ಎಲ್ಲ ಲಸಿಕೆಗಳನ್ನು ಚುಚ್ಚುಮದ್ದುಗಳನ್ನು ಕೊಟ್ಟಿರುವುದರಿಂದ ಇದು ಸಂಪೂರ್ಣ ಸುರಕ್ಷಿತವಾದ ಮಗು. ಗೌರ, ನೀ ಆ ನರ್ತವನ್ನು ಮಾತು ಕೇಳಿ, ಒಳ್ಳೆ ಮುದ್ದದ ಮಗುನ ಎತ್ಕೊಟ್ಟೆ. ಕಡೆ ಯಾವಾಗಲೂ ಆ ಸಿದ್ಧಮಂತ ಅಳ್ತಾ ಇರ್ತಾನೆ. ಈ ಹಾಲನ್ನು ತಗೊಂಡು ಆ ಟೀಚರ್ ಮನೆಗೆ ಕೊಟ್ಬಿಟ್ಟು ಹೋಗು. ಹಾಲು ಬಂತು, ಹಾಲು ನಿಂತ ಹಾಲು, ಹಸುವಿನ ಹಾಲು ನಿಂತ ಹಸುವು, ಪುಟ್ಟ ಹಸುವು ನಿಂತ ಪುಟ್ಟ ಗೌರಿಯ ಪುಟ್ಟ. ಆರೋಗ್ಯವಂತ ಮಗು ರಾಷ್ಟ್ರದ ಆಸ್ತಿ.